ದರ್ಶನ್ ಅವರು ಈಗಾಗಲೇ 9 ದಿನ ಆಯಿತು ಅವರು ಕಸ್ಟಡಿಗೆ ಪಡ್ಕೊಂಡು. ದಿನ ಕಳೀತಾ ಇದ್ದಂತೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಗ್ತಾ ಇದೆ ದರ್ಶನ್ಗೆ. ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಒಂದು ವಾರ ಪೊಲೀಸ್ ಹತ್ರ ಪಳಗದ ಮೇಲೆ ಕೈ ಕೈ ಹಿಸುಕೊತಾರಂತೆ. ತಪ್ಪು ಮಾಡಿಬಿಟ್ಟೆ ಸರ್, ತಪ್ಪು ಮಾಡಿಬಿಟ್ಟೆ, ಹೀಗೆ ಮಾಡಬಾರ್ದಾಗಿತ್ತು. ಅವರ ಪರಿಚಯದ ಪೊಲೀಸ್ ಅಧಿಕಾರಿಗಳು ಸಿಕ್ಕಿದಾಗ ಅವ್ರ ಮುಂದೆನೋ ಇದನ್ನೇ ಅವಲತ್ತುಕೊಳ್ತಾ ಇದಾರಂತೆ. ಅವ್ರು ಸಮಾಧಾನ ಪಡಿಸೋ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಆಗದ್ದಾಗೋಯ್ತು, ಮುಂದೆ ಒಳ್ಳೇದಾಗುತ್ತೆ ಬಿಡಿ ಅಂದಿದ್ದಕ್ಕೆ, ಇನ್ನೇನು ಒಳ್ಳೇದಾಗುತ್ತೆ ಬಿಡಿ ಸರ್, ನನ್ನ ಕೆರಿಯರ್ನಲ್ಲಿ, ನನ್ನ ಲೈಫ್ನಲ್ಲಿ ಇದೊಂದು ಬ್ಲ್ಯಾಕ್ ಮಾರ್ಕ್ ಆಗೋಯ್ತು, ಕಪ್ಪು ಚುಕ್ಕಿಯಾಗಿ ಉಳಿದೋಯ್ತು. ದರ್ಶನನ್ನು ಇನ್ನು ಜನ ನೋಡೋ ರೀತಿನೇ ಬದಲಾಗ್ಬಿಡುತ್ತೆ ಸರ್, ಇದೊಂದು ತಪ್ಪಿನಿಂದ ನನ್ನ ಜೀವನನೇ ಬದಲಾಗೋಯ್ತು, ಈ ಥರ ಆಗಬಾರ್ದಾಗಿತ್ತು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ದರ್ಶನ್ ಯಾವ ರೀತಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಏನು ಅವಲತ್ತುಕೊಳ್ತಾರಂತೆ ಅಧಿಕಾರಿಗಳ ಮುಂದೆ? ಅರವಿಂದ್, ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ನಟ ದರ್ಶನ್ ಅವರು ಕಳೆದ ಒಂದು ವಾರದಿಂದ ಕಾಮಾಕ್ಷಿಪಾಳ್ಯ ಪೊಲೀಸರ ಸಮ್ಮುಖದಲ್ಲಿ ಕಸ್ಟಡಿಯಲ್ಲಿದ್ದು ಅಲ್ಲಿ ವಿಚಾರಣೆಯನ್ನ ಎದುರಿಸುತ್ತಿರುವಂತದ್ದು. ಒಂದು ವಾರಗಳಿಂದ ವಿಚಾರಣೆ ಎದುರಿಸುತ್ತಿರುವಂತಹ ದರ್ಶನ್ಗೆ ಈಗ ಕೊಲೆಯ ಬಗ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ದರ್ಶನ್ ಹೋಗಿ ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವಂತ ಮಾತನ್ನ ಹೇಳುವಂತದ್ದು. ಪೊಲೀಸರು ಕೂಡ ಆತನಿಗೆ ಈಗ ಏನ್ ಆಗೋಗಿರೋದ್ರ ಬಗ್ಗೆ ಚಿಂತಿಸಿ ಫಲ ಇಲ್ಲ, ಏನಾಗ್ತಾ ಇದೆ ಮುಂದೆ ಎಲ್ಲ ಆಗೋದಕ್ಕೆ, ಆಗೋದೆಲ್ಲವೂ ಕೂಡ ಒಳ್ಳೇದಕ್ಕೆ ಅನ್ನುವಂತ ಮಾಹಿತಿ ಮಾತನ್ನ ಹೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇದು ಒಂದ್ ರೀತಿ ನನಗೆ ಕಪ್ಪು ಚುಕ್ಕಿಯಾಗಿ ಉಳಿದ್ಬಿಡುತ್ತೆ, ಏನ್ ಒಳ್ಳೇದಾಗತ್ತೆ ಅನ್ನುವಂತ ಅಳಲನ್ನ ಮತ್ತೆ ಅನುಕಂಪದ ಮಾತುಗಳನ್ನ ಆಡುವ ಕೆಲಸವನ್ನ ದರ್ಶನ್ ಮಾಡುತ್ತಿರುವಂತದ್ದು. ಒಟ್ಟಿನಲ್ಲಿ ಕಳೆದ ಒಂದು ವಾರಗಳಿಂದ ವಿಚಾರಣೆ ಎದುರಿಸಿರುವಂತಹ ದರ್ಶನ್ಗೆ ಈ ಕೊಲೆಯ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಹೊರ ಬರ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಆಮೇಲೆ ಸಹಜವಾಗಿ ಮನುಷ್ಯರಾಗಿ ಹುಟ್ಟಿದ ಬಳಿಕ ಎಷ್ಟೇ ಅಹಂಕಾರ ಮತ್ತೊಂದು ಮಗದೊಂದು ಇದ್ರೂ ಕೂಡ ಕಾಲಕ್ರಮೇಣ ಎಲ್ಲ ಕುಗ್ಗಬೇಕಾಗುತ್ತೆ. ಅದರಲ್ಲೂ ತಪ್ಪು ಮಾಡಿದಾಗಂತೂ ಇದು ತುಂಬ ಕಾಡೋದಕ್ಕೆ ಶುರುವಾಗ್ಬಿಡುತ್ತೆ. ಆ ರೀತಿ ಕಾಡೋದ್ರಿಂದನೇ ಮನುಷ್ಯ, ನಮ್ಮ ಕಾನೂನು ವ್ಯವಸ್ಥೆನೇ ಹಾಗಾಗಿರೋದ್ರಿಂದ ಮನುಷ್ಯ ಪರಿವರ್ತನೆ ಆಗಬೇಕು, ಮನಸ್ಸು ಬದಲಾಗಬೇಕು. ಆ ರೀತಿ ಎಲ್ರಿಗೂ ಕೂಡ ಆಗ್ತಾ ಇರುತ್ತೆ, ಅದೇ ರೀತಿ ದರ್ಶನ್ಗೂ ಕೂಡ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ.